ಸರ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ? ನಾವು ದೊಡ್ಡ ಸೆಲೆಬ್ರಿಟೀಸ್ ಗಳಾಗಿರಬಹುದು, ಕೋಟಿ ಕೋಟಿ ಅಭಿಮಾನಿ ಬಳಗ ಇರಬಹುದು, ನಮ್ಮದೇ ಆದಂತ ಫಾಲೋವರ್ಸ್ ಕೂಡ ಇರಬಹುದು, ಹಾಗೆ ಅತ್ಯಂತ ಯಶಸ್ಸನ್ನ ಕಂಡಿರಬಹುದು, ಯಶಸ್ಸಿನ ಉತ್ತುಂಗದಲ್ಲೂ ಕೂಡ ಇರಬಹುದು, ಕೋಟಿ ಕೋಟಿ ಹಣವನ್ನ ಗಳಿಸುವಂತ ಕೋಟ್ಯಾಧಿಪತಿಗಳು ಕೂಡ ಆಗಿರಬಹುದು. ಆದ್ರೆ ಇದೆಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿ ನಮ್ಮಲ್ಲಿ ಇರಬೇಕಾದದ್ದು ಮನುಷ್ಯತ್ವ. ಓರ್ವ ಮನುಷ್ಯ ಇನ್ನೋರ್ವ ಮನುಷ್ಯನಿಗೆ ಸ್ಪಂದಿಸುವುದೇ ಮನುಷ್ಯತ್ವ ಅಂತ ನಾವು ಕರಿತೀವಿ. ಹಿರಿಯರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ, ನೀನು ಕೋಟಿ ಕೋಟಿ ಹಣ ಗಳಿಸಿರಬಹುದು, ಐಷಾರಾಮಿ ಜೀವನ ಸಾಗಿಸ್ತಾ ಇರಬಹುದು, ಏನೇ ಆಗಿರಬಹುದು, ಆದ್ರೆ ಇರೋದು ಒಂದು ಜನ್ಮ. ಎಷ್ಟು ವರ್ಷಗಳ ಕಾಲ ಬದುಕಿರ್ತೀವೋ ಗೊತ್ತಿಲ್ಲ, ಯಾಕಂದ್ರೆ ಬದುಕು ಅನಿರೀಕ್ಷಿತ, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಇರುವವರೆಗೂ ಕೂಡ ಮನುಷ್ಯನಾಗಿ ಇರು, ಇನ್ನೊಬ್ಬರಿಗೆ ಸ್ಪಂದಿಸುವಂತ ಗುಣವನ್ನ ಬೆಳೆಸ್ಕೋ ಅಂತ ಹೇಳಿ. ಆದ್ರೆ ನಮ್ಮಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ಗಳು, ಸಾಕಷ್ಟು ಕೋಟ್ಯಾಧಿಪತಿಗಳು ಈ ಗುಣವನ್ನೇ ಹೊಂದಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಜನರನ್ನ ಹತ್ರಕ್ಕೂ ಕೂಡ ಸೇರಿಸೋದಿಲ್ಲ ಅಂತವರು ಕೂಡ ನಮ್ಮಲ್ಲಿದ್ದಾರೆ. ಆದ್ರೆ ಅದರ ನಡುವೆ ಒಂದಷ್ಟು ಮೇಯರು ವ್ಯಕ್ತಿತ್ವಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಅಂಥದ್ದೇ ಓರ್ವ ಮೇರು ವ್ಯಕ್ತಿತ್ವವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವರ ಬದುಕಿನ ಕತೆ ಜೊತೆಗೆ ಅವರು ಮಾಡಿರುವಂತ ಆ ಸೋಷಿಯಲ್ ಸರ್ವಿಸ್ ಬಗ್ಗೆ ತಿಳ್ಕೊಂಡ್ರೆ ನಿಮ್ಮೆಲ್ಲರಿಗೂ ಕೂಡ ಅವರ ಬಗ್ಗೆ ಇರುವಂತ ಗೌರವ ಅಭಿಮಾನ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಒಂದಷ್ಟು ಮಂದಿಗೆ ಸ್ಫೂರ್ತಿಯೂ ಕೂಡ ತುಂಬಬಹುದು. ಅವರು ಬೇರಾರು ಅಲ್ಲ, ನಟ ನಾನಾ ಪಾಟೇಕರ್. ನಾನಾ ಪಾಟೇಕರನ್ನ ದೂರದಿಂದ ನೋಡ್ತಾ ಇದ್ರೆ ನಮ್ಗನ್ಸೋದು ಈ ಮನುಷ್ಯನಿಗೆ ಅಹಂಕಾರ ಇರಬೇಕು, ದರ್ಪ ಇರಬೇಕು, ಒಂದ್ ರೀತಿಯಲ್ಲಿ ಗಂಭೀರ ವ್ಯಕ್ತಿತ್ವ ಎನ್ನುವ ರೀತಿಯಲ್ಲಿ ಅನ್ಸುತ್ತೆ. ಆದ್ರೆ ಆ ಮನುಷ್ಯ ಜನರಿಗೆ ಸ್ಪಂದಿಸುವಷ್ಟು ಇನ್ಯಾವ ಸೆಲೆಬ್ರಿಟೀಸ್ಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಅಂತಹ ಅದ್ಭುತವಾದಂತ ಗುಣವನ್ನ ಹೊಂದಿದ್ದಾರೆ ನಾನಾ ಪಾಟೇಕರ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಮನುಷ್ಯ ತಾನು ದುಡಿದಂತ ಹಣದಲ್ಲಿ 90% ಹಣವನ್ನ ಬಡವರಿಗೋಸ್ಕರ ದಾನ ಮಾಡಿದ್ದಾರೆ. ಈಗಲೂ ಕೂಡ ಅದೇ ಕೆಲಸವನ್ನ ನಾನಾ ಪಾಟೇಕರ್ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆಯಿಂದ ತುಂಬಾ ಸರಳವಾದಂತ ಜೀವನವನ್ನ ನಾನಾ ಪಾಟೇಕರ್ ಸಾಗಿಸ್ತಾ ಇದ್ದಾರೆ. ಅವರ ಬದುಕಿನ ಕತೆ, ಅವರ ಈ ಸೋಷಿಯಲ್ ಸರ್ವಿಸ್ ಬಗ್ಗೆ ಒಂದಷ್ಟು ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ನಾನಾ ಪಾಟೇಕರ್ ಹುಟ್ಟಿದ್ದು ಮುಂಬೈನಲ್ಲಿ 1951, ಹಾಗಾಗಿ 72 ವಯಸ್ಸಿನ ಆಸುಪಾಸ ಆಗಿದೆ. ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಳ್ತಾರೆ, ತುಂಬಾ ಕಷ್ಟಪಟ್ಟು ಇವರ ತಾಯಿ ಇವರನ್ನ ಬೆಳೆಸ್ತಾರೆ. ಬಾಲ್ಯದಲ್ಲೇ ಇವರಿಗೆ ಆಕ್ಟಿಂಗ್ ಕಡೆಗೆ ವಿಪರೀತವಾದಂತಹ ಮೋಹ ಇತ್ತು, ಅದಕ್ಕೋಸ್ಕರ ಸಾಕಷ್ಟು ಸೈಕಲ್ ಹೊಡಿತಾರೆ. ಅಂತಿಮವಾಗಿ ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಪಡೆದುಕೊಂಡು ಸಿನಿಮಾ ಅವಕಾಶವನ್ನು ಕೂಡ ಪಡೆದುಕೊಳ್ತಾರೆ 1978 ಗಮನ್ ಎನ್ನುವಂತ ಸಿನಿಮಾ ಮೂಲಕ. ಅದಾದ ಬಳಿಕ ಸಣ್ಣ ಪುಟ್ಟ ಪಾತ್ರಗಳಲ್ಲಿ, ವಿಲನ್ ರೋಲ್ನಲ್ಲಿ, ಪೋಷಕ ಪಾತ್ರ, ಹೀಗೆ ಎಲ್ಲಾ ರೀತಿಯಾದಂತಹ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ನಾನಾ ಪಾಟೇಕರ್. ಒಂದಷ್ಟು ಸಿನಿಮಾ ಹೆಸರುಗಳನ್ನು ಹೇಳ್ತಾ ಹೋಗೋದಾದ್ರೆ ಆಜ್ ಕಿ ಆವಾಜ್ ಆಗಿರಬಹುದು, ಅಂಕುಶ್ ಆಗಿರಬಹುದು, ಅವಾಮ್ ಆಗಿರಬಹುದು, ಸಲಾಂ ಬಾಂಬೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ತಂದುಕೊಟ್ಟಂತ ಸಿನಿಮಾ. ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ, ಆದ್ರೆ ಹಿಂದೆ ಮಾಡ್ತಿದ್ದಷ್ಟು ಸಿನಿಮಾಗಳನ್ನ ಮಾಡ್ತಾ ಇಲ್ಲ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ರೀತಿಯಾದಂತಹ ರೋಲ್ ಅನ್ನು ಕೂಡ ನಿಭಾಯಿಸಿದ್ದಾರೆ. ನೆಗೆಟಿವ್ ಪಾತ್ರ, ಪಾಸಿಟಿವ್ ಪಾತ್ರ ಆಗಿರಬಹುದು, ಅಥವಾ ಪೋಷಕ ಪಾತ್ರ ಆಗಿರಬಹುದು, ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಇನ್ನು ಸಿನಿಮಾ ಸಬ್ಜೆಕ್ಟ್ಗಳನ್ನು ಇವರು ಆಯ್ಕೆ ಮಾಡ್ಕೊಳ್ತಾರಲ್ಲ, ಅದು ಬಹಳ ವಿಶೇಷ. ಅದರೊಳೊಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಅದೆಲ್ಲವೂ ಕೂಡ ಇರುತ್ತೆ. ಈ ಕಾರಣಕ್ಕಾಗಿ ನಾನಾ ಪಾಟೇಕರ್ ಎಲ್ಲರಿಗಿಂತಲೂ ಕೂಡ ಡಿಫ್ರೆಂಟ್ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಈ ಮನುಷ್ಯನ ಸಾಧನೆಗೆ ಪ್ರಶಸ್ತಿಯ ಸಾಲು ಸಾಲುಗಳೇ ಬಂದಿದ್ದಾವೆ. 3 ನ್ಯಾಷನಲ್ ಫಿಲ್ಮ್ ಅವಾರ್ಡ್, 4 ಫಿಲ್ಮ್ ಫೇವರ್ ಅವಾರ್ಡ್, ಹಾಗೆ ಪದ್ಮಶ್ರೀ ಗೌರವವನ್ನು ಕೂಡ ಇವರಿಗೆ ನೀಡಲಾಗಿದೆ. ಇದು ಇವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿಗಳಾದ್ರೆ, ಇನ್ನಿವರ ಸರಳ ಜೀವನದ ವಿಚಾರಕ್ಕೆ ಬರ್ತೀನಿ. ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ, ನಾನಾ ಪಾಟೇಕರ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿರೋದ್ರಿಂದ, ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಕೋಟಿ ಕೋಟಿ ಹಣವನ್ನ ದುಡಿಮೆ ಮಾಡಿರ್ತಾರೆ ಅಂತೇಳಿ. ಹೌದು, ಒಳ್ಳೆ ಸಂಭಾವನೆ ಸಿಗುತ್ತೆ ಅವರಿಗೆ, ಒಳ್ಳೆ ದುಡಿಮೆ ಇದೆ, ಕೋಟಿ ಕೋಟಿ ಹಣವನ್ನ ದುಡಿಮೆ ಮಾಡಿದ್ದಾರೆ. ಆದ್ರೆ ಈ ಮನುಷ್ಯ ತುಂಬಾ ಸರಳವಾದಂತ ಜೀವನವನ್ನ ಸಾಗಿಸ್ತಾರೆ. ಪತ್ರಕರ್ತರು ಕೇಳ್ತಾರೆ ಅವ್ರಿಗೆ, ಯಾಕೆ ಸರ್ ನೀವು ಐಷಾರಾಮಿ ಬಂಗ್ಲೆಯಲ್ಲಿ ಇರಬಹುದಲ್ಲ, ಐಷಾರಾಮಿ ಜೀವನವನ್ನ ಸಾಗಿಸಬಹುದಲ್ಲ, ಯಾಕೆ ಇಷ್ಟು ಸಿಂಪಲ್ ಆದಂತ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಿ ಅಂತ. ಆಗ ಮನುಷ್ಯ ಹೇಳ್ತಾರೆ, ಇನ್ಯಾರೋ ಬಡವರು ಎಲ್ಲೋ ಗುಡಿಸಲ್ನಿ ವಾಸ ಮಾಡುವ ಸಂದರ್ಭದಲ್ಲಿ, ಹೊತ್ತಿನ ತುತ್ತಿಗೆ ಪರದಾಡುವಂತ ಸಂದರ್ಭದಲ್ಲಿ, ನಾನು ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡುವ ಮೂಲಕ ಅವರ ಬಡತನವನ್ನು ನಾನು ಯಾಕೆ ವ್ಯಂಗ್ಯ ಮಾಡಬೇಕು ಎನ್ನುವಂತ ಪ್ರಶ್ನೆಯನ್ನು ಮಾಡ್ತಾರೆ. ಅಂತಹ ಸರಳ ಜೀವಿ ನಾನಾ ಪಾಟೇಕರ್ ಮುಂಬೈನ 1 BHK ಹೌಸ್ನಲ್ಲಿ ತಮ್ಮ ತಾಯಿಯ ಜೊತೆಗೆ ತುಂಬಾ ಸರಳವಾಗಿ ವಾಸ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಒಂದು ಫಾರ್ಮ್ ಹೌಸ್ ಇದೆ, 27 ಎಕರೆಯ ದೊಡ್ಡ ಫಾರ್ಮ್ ಹೌಸ್. ಹಾಗೆ ನೀವೊಂದಷ್ಟು ಚೆನ್ನಾಗಿ ಪ್ರಶ್ನೆ ಮಾಡಬಹುದು, 27 ಎಕರೆಯ ಫಾರ್ಮ್ ಹೌಸ್ ಇದೆ, ಇನ್ನೆಂತ ಸರಳ ಜೀವನ ಅಂತ. ಆ ಫಾರ್ಮ್ ಹೌಸ್ ಬಗ್ಗೆಯೂ ಕೂಡ ಒಂದಷ್ಟು ಸಂಗತಿಗಳನ್ನ ನಾನು ಆನಂತರ ಹೇಳ್ತಾ ಹೋಗ್ತೀನಿ. ಇಷ್ಟರ ಮಟ್ಟಿಗೆ ತುಂಬಾ ಸರಳವಾದಂತ ಜೀವನವನ್ನ ನಾನಾ ಪಾಟೇಕರ್ ಸಾಗಿಸ್ತಾ ಇದ್ದಾರೆ. ಇನ್ನು ಈಗ ಅವರ ಸೋಷಿಯಲ್ ಸರ್ವಿಸ್ ವಿಚಾರಕ್ಕೆ ಬರೋದಾದ್ರೆ, ನಾನು ಆರಂಭದಲ್ಲೇ ಹೇಳಿದೆ, ಅವರು ದುಡಿಮೆ ಮಾಡಿರುವಂತ ಹಣದಲ್ಲಿ 90% ಹಣವನ್ನ ಬಡವರಿಗೋಸ್ಕರ ದಾನ ಮಾಡಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಇವರು ಗಮನ ಕೊಡೋದು ಈ ರೈತರಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಭಾಗದಲ್ಲಿ
ರೈತರು ಅತಿ ಹೆಚ್ಚು ಸಂಕಟವನ್ನು ಅನುಭವಿಸುತ್ತಾ ಇದ್ದಾರೆ, ಅತಿ ಹೆಚ್ಚು ಸಾಲವನ್ನ ಮಾಡ್ಕೊಂಡಿದ್ದಾರೆ. ಆ ಸಾಲದ ಸುಳಿಗೆ ಸಿಲುಕಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನು ಕೂಡ ಆ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರ ಕಷ್ಟಕ್ಕೂ ಕೂಡ ಮಿಡಿಯುವಂತ ಕೆಲಸವನ್ನ ನಾನಾ ಪಾಟೇಕರ್ ಮಾಡ್ತಾ ಇದ್ದಾರೆ. ಮೊದಲು ಮಾಡಿದಂತ ಕೆಲಸ ಅಂದ್ರೆ ಬಿಹಾರದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬೇಕಾದಂತಹ ಹಣದ ಸಹಾಯವನ್ನ ಮಾಡಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಪ್ರವಾಹದಿಂದ ತೊಂದರೆಯನ್ನು ಅನುಭವಿಸಿದ್ರೋ ಅವರೆಲ್ಲರಿಗೂ ಕೂಡ ಸಹಾಯವನ್ನ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಬರಗಾಲ ಪೀಡಿತ ಪ್ರದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಿದ್ದಾರೋ ಅವರಿಗೆ ಬೇಕಾದಂತಹ ಸಹಾಯ ಹಸ್ತವನ್ನ ಚಾಚಿದ್ದಾರೆ ನಾನಾ ಪಾಟೇಕರ್. ಅಷ್ಟು ಮಾತ್ರ ಅಲ್ಲ, ಸ್ವತಃ ಇವರೇ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೊಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ಹೇಳಿ ಅವರ ಹೆಗಲಿಗೆ ಒಂದು ರೀತಿಯಲ್ಲಿ ಹೆಗಲು ಕೊಡುವಂತ ಕೆಲಸವನ್ನ ನಾನಾ ಪಾಟೇಕರ್ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಾನಾ ಪಾಟೇಕರ್ ಸೋಷಿಯಲ್ ಸರ್ವಿಸ್ ಮುನ್ನೆಲೆಗೆ ಬಂದಿದ್ ಯಾವಾಗಪ್ಪ ಅಂದ್ರೆ ಈ ಮಹಾರಾಷ್ಟ್ರದ ವಿದರ್ಭ ಭಾಗದಲ್ಲಿ ವಿಪರೀತವಾಗಿ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು. ಈ ಸಾಲದ ಸುಳಿಗೆ ಸಿಲುಕಿ ಅಥವಾ ಸರಿಯಾದಂತ ಬೆಲೆ ಸಿಗದೆ ಬೇರೆ ಬೇರೆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು. ಅಂತಹ ಆತ್ಮಹತ್ಯೆಗೆ ಶರಣಾಗಿರುವಂತ 62 ಕುಟುಂಬಗಳಿಗೆ ತಲಾ 15,000 ರೂಪಾಯಿ ಸಹಾಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ತುಂಬಾ ವರ್ಷಗಳ ಹಿಂದೆ ಆಗ 15,000 ಅಂದ್ರೆ ಅದು ಸಾಮಾನ್ಯವಾದಂತ ಅಮೌಂಟ್ ಅಲ್ಲ. ಯಾವ ಜನಪ್ರತಿನಿಧಿಗಳು ಯಾವ ಸರ್ಕಾರವು ಕೂಡ ಇಂಥ ಕೆಲಸವನ್ನ ಮಾಡೋದಿಲ್ಲ. ಆದ್ರೆ ನಾನಾ ಪಾಟೇಕರ್ 62 ಕುಟುಂಬಗಳಿಗೆ ತಲಾ 15,000 ಸಹಾಯವನ್ನ ಮಾಡಿದ್ದಾರೆ. ಇತ್ತ ಲಾತೂರ್ನಲ್ಲಿ 113 ಕುಟುಂಬಗಳಿಗೆ ತಲಾ 15,000 ಹಣವನ್ನ ಸಹಾಯ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಮ್ಗೆ ಅನ್ಸ್ಬೋದು ಇದೇನು ಚಿಕ್ಕ ಅಮೌಂಟ್ ಹಾಗೆ ಹೀಗೆ ಅನ್ಸ್ಬೋದು, ಇದು ಚಿಕ್ಕ ಅಮೌಂಟ್ ಅಲ್ಲ. ಈ 15,000 ಅಂದ್ರೆ ಅವರಿಗೊಂದು ದೊಡ್ಡ ಧೈರ್ಯ ತುಂಬದ ಹಾಗಾಗತ್ತೆ. ಇದೆಲ್ಲವೂ ಕೂಡ ಕಣ್ಣಿಗೆ ಕಂಡಿರುವಂತಹ ಲೆಕ್ಕಗಳು. ಪಟ್ಟಿಯನ್ನು ಕೊಡ್ತಾ ಹೋಗೋದಾದ್ರೆ ಬಹಳ ದೊಡ್ಡ ಪಟ್ಟಿ ಇದೆ. ಆ ಸುತ್ತಮುತ್ತ ಸಾಕಷ್ಟು ರೈತರ ಕುಟುಂಬಗಳಿಗೆ ಇದೇ ರೀತಿಯಾದಂತಹ ಸಹಾಯವನ್ನ ಮಾಡಿದ್ದಾರೆ. ಅದಾದ ಬಳಿಕ ಏನ್ ಮಾಡ್ತಾರೆ, ಈ ನಾಮ್ ಫೌಂಡೇಶನ್ ಅಂತ ಹೇಳಿ ಒಂದು ಸೋಷಿಯಲ್ ಸರ್ವಿಸ್ಗೋಸ್ಕರನೇ ಒಂದು ಕ್ರಿಯೇಟ್ ಅನ್ನು ಮಾಡ್ಕೊಳ್ತಾರೆ. ಒಂದು ಎನ್ ಜಿ ಒ ರೀತಿಯಲ್ಲಿ ಒಂದು ಕ್ರಿಯೇಟ್ ಅನ್ನು ಮಾಡ್ಕೊಳ್ತಾರೆ ಅಥವಾ ಒಂದು ಫೌಂಡೇಶನ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದರ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ ರೈತರ ಸಹಾಯಕ್ಕೆ ನಿಲ್ಲೋದು. ಯಾವ್ಯಾವ ರೈತರು ವಿಪರೀತವಾಗಿ ಸಾಲ ಮಾಡ್ಕೊಂಡು ಕಷ್ಟದಲ್ಲಿದ್ದಾರೋ, ಯಾವ್ಯಾವ ರೈತರಿಗೆ ಬೆಳೆದಂತಹ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ವೋ, ಯಾವ್ಯಾವ ರೈತರು ಬೇರೆ ಬೇರೆ ರೀತಿಯಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೋ, ಆ ಎಲ್ಲ ರೈತರಿಗೂ ಕೂಡ ಈ ನಾಮ್ ಫೌಂಡೇಶನ್ ಕಡೆಯಿಂದ ಸಹಾಯವನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಒಂದಷ್ಟು ಜನರ ಮೂಲಕವೂ ಕೂಡ ಫಂಡನ್ನು ಎತ್ತಲಾಗ್ತಾ ಇದೆ. ಅದೆಲ್ಲವನ್ನು ಕೂಡ ರೈತರಿಗೆ ವರ್ಗಾಯಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಇಲ್ಲಿಯವರೆಗೂ ಕೂಡ ಕೋಟಿ ಕೋಟಿ ರೂಪಾಯಿ ಲೆಕ್ಕದಲ್ಲಿ ರೈತರಿಗೆ ಈ ನಾಮ್ ಫೌಂಡೇಶನ್ ಕಡೆಯಿಂದ ಸಹಾಯವನ್ನು ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ನಾಮ್ ಫೌಂಡೇಶನ್ ಕಡೆಯಿಂದ ಬತ್ತಿ ಹೋಗಿರುವಂತ ಕೆರೆಯನ್ನು ತುಂಬಿಸುವ ಕೆಲಸ ಮಾಡಲಾಗ್ತಾ ಇದೆ. ಇನ್ನು ಶುದ್ಧ ಕುಡಿಯುವ ನೀರು ಅದೆಷ್ಟೋ ಹಳ್ಳಿಗಳಿಗೆ ಈಗಲೂ ಕೂಡ ಸಿಗ್ತಾ ಇಲ್ಲ, ಆ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೂಡ ಪೂರೈಸುವಂತ ಕೆಲಸವನ್ನ ಈ ನಾಮ್ ಫೌಂಡೇಶನ್ ಕಡೆಯಿಂದ ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಅವರ ಸಹಾಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಉದಾಹರಣೆಯನ್ನು ಇಟ್ಟಿದ್ದೀನಿ. ಈಗ ಹೇಳ್ತಾ ಹೋದ್ರೆ ನಾನು ಒಂದು 20-30 ನಿಮಿಷ ಹೇಳ್ತಾ ಹೋಗ್ಬೋದು, ಅಷ್ಟು ಸಹಾಯದ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಇದ್ದಾವೆ. ಈಗ ಫಾರ್ಮ್ ಹೌಸ್ ವಿಚಾರಕ್ಕೆ ಬರ್ತೀನಿ. ನೋಡಿ, ಈ ಮನುಷ್ಯ ಎಂಥ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಿದ್ದಾರಂದ್ರೆ 27 ಎಕರೆಯ ಫಾರ್ಮ್ ಹೌಸ್. ಸಿಟಿ ಜೀವನ ಬೋರ್ ಆದಂತ ಸಂದರ್ಭದಲ್ಲಿ ಬಹುತೇಕ ಇವರು ತಮ್ಮ ಫಾರ್ಮ್ ಹೌಸ್ನಲ್ಲೇ ಇರ್ತಾರೆ, ಫಾರ್ಮ್ ಹೌಸ್ನಲ್ಲೇ ಕಾಲವನ್ನು ಕಳೀತಾರೆ. ಎಷ್ಟು ಸಾಧ್ಯವೋ ಅಷ್ಟು ಗ್ರೀನ್ರಿ, ಹಸಿರಾಗಿರುವ ರೀತಿಯಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೂ ಮಿಗಿಲಾದಂಥ ಕೆಲಸವನ್ನು ಹೇಳ್ತೀನಿ ಕೇಳಿ. ಈ ಫಾರ್ಮ್ ಹೌಸ್ನಲ್ಲಿ ಭತ್ತವನ್ನು ಬೆಳೆಯಲಾಗ್ತಾ ಇದೆ, ಒಂದಷ್ಟು ಕಡೆಗಳಲ್ಲಿ ಗೋಧಿಯನ್ನು ಬೆಳೆಯಲಾಗ್ತಾ ಇದೆ. ಇದನ್ನು ಮಾರಾಟ ಮಾಡೋದಿಕ್ಕ ಅಂದರೆ ಇಲ್ಲ. ಒಂದು, ಈ ಭತ್ತ ಮತ್ತು ಗೋಧಿಯನ್ನು ಬೆಳೆಯುವ ಮೂಲಕ ಈ ಸಾಕಷ್ಟು ಎಕರೆಗಟ್ಟಲೆ ಬೆಳೆಯಲಾಗ್ತಾ ಇದೆ, ಉದ್ಯೋಗ ಸೃಷ್ಟಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಜನರಿಗೆ ಕೆಲಸ ಸಿಗಲಿ ಅಂಥೇಳಿ ಒಂದು ಕಡೆಯಿಂದ. ಆದರೆ ಮತ್ತೊಂದು ಕಡೆಯಿಂದ ಯಾರು ಹೊತ್ತಿನ ತುತ್ತಿಗೂ ಕೂಡ ಪರದಾಡ್ತಾ ಇದ್ದಾರೋ ಅಂಥವರಿಗೆ ಭತ್ತವನ್ನು ಪೂರೈಕೆ ಮಾಡಲಾಗ್ತಾ ಇದೆ, ಅಂಥವರಿಗೆ ಗೋಧಿಯನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಅವರ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಈ ಮೂಲಕ ನಾನಾ ಪಾಟೇಕರ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಅಂದ್ಕೊಳ್ಬಹುದು ಫಾರ್ಮ್ ಹೌಸ್ ಅಂದ್ರೆ ಅವರ ಜಾಲಿನೆಸ್ಗೋಸ್ಕರ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಆರಾಮಾಗಿ ಲೈಫ್ ಅನ್ನ ಲೀಡ್ ಮಾಡೋದಕ್ಕೋಸ್ಕರ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಲ್ವೇ ಅಲ್ಲ. ಈ ಫಾರ್ಮ್ ಹೌಸ್ನ ಪ್ರಮುಖ ಉದ್ದೇಶ ಹಸಿದವರ ಹೊಟ್ಟೆ ತುಂಬಿಸೋದಾಗಿದೆ. ಈ ಮನುಷ್ಯ ಈಗಲೂ ಕೂಡ ಇರೋದು ಫಾರ್ಮ್ ಹೌಸ್ನ ಒಂದು ಚಿಕ್ಕ ಮನೆಯಲ್ಲಿ, ಮತ್ತೊಂದು ಕಡೆಯಿಂದ 1 BHK ಹೌಸ್ ಇದೆಯಲ್ಲ ಒಂದು ಅಪಾರ್ಟ್ಮೆಂಟ್ನಲ್ಲಿ, ಅಲ್ಲಿ ಈ ಮನುಷ್ಯ ವಾಸ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಬಹುತೇಕ ಸಮಾಜ ಸೇವೆಗೋಸ್ಕರವೇ ತಮ್ಮ ಬದುಕನ್ನು ಮುಡಿಪಾಗಿ ಇಟ್ಟಿದ್ದಾರೆ. ಇದಕ್ಕೂ ಮೀರಿ ಕಾರ್ಗಿಲ್ ವಾರ್ನಲ್ಲೂ ಕೂಡ ಭಾಗಿಯಾಗಿದ್ರು. ಅದು ಹೇಗೆ ಅಂತ ಒಂದು ಜನರಿಗೆ ಪ್ರಶ್ನೆ ಬರಬಹುದು. ಇವರು ಒಂದು ಸಿನಿಮಾಗೋಸ್ಕರ ಈ ಆರ್ಮಿ ಟ್ರೈನಿಂಗನ್ನು ಪಡ್ಕೊಂಡಿರ್ತಾರೆ ಬರೋಬ್ಬರಿ 3 ವರ್ಷಗಳ ಕಾಲ. ಹೀಗಾಗಿ ಅವರಿಗೆ ಒಂದು ಹಾನರರಿ ಹುದ್ದೆಯನ್ನು ಕೊಡಲಾಗಿರುತ್ತೆ, ಅಂದರೆ ಒಂದು ಗೌರವಯುತವಾದಂಥ ಹುದ್ದೆಯನ್ನು ಕೊಡಲಾಗಿರುತ್ತೆ. ಆಗ ಕಾರ್ಗಿಲ್ ವಾರ್ ಕೂಡ ನಡೀತಿರುತ್ತೆ. ಆ ಕಾರ್ಗಿಲ್ ವಾರ್ ಸಂದರ್ಭದಲ್ಲಿ ಸ್ವತಃ ಇವರು ಕೂಡ ಭಾಗಿ ಆಗಿರ್ತಾರೆ, ದೇಶಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ. ಇದು ನಾನಾ ಪಾಟೇಕರ್
ಬದುಕಿನ ಕತೆ, ಸಹಾಯದ ಕತೆ. ಈಗಲೂ ಕೂಡ ಅವರ ನೆಟ್ ವರ್ತ್ ಅಂತ ನಾವು ನೋಡ್ತಾ ಇದ್ರೆ ಬಹಳ ಕಡಿಮೆ ಅಮೌಂಟ್ ಸಿಗುತ್ತೆ. ಅಂದರೆ ಒಂದಷ್ಟು ವೆಬ್ಸೈಟ್ಗಳಲ್ಲಿ ನಿಮಗೆ 70 ಕೋಟಿ 75 ಕೋಟಿ ಹಾಗೆಲ್ಲವೂ ಕೂಡ ಸಿಗುತ್ತೆ. ಆದರೆ ಈಗಲೂ ಕೂಡ ಅತೀ ಕಡಿಮೆ ಹಣವನ್ನು ಇಟ್ಕೊಂಡಿರುವಂಥ ಬಾಲಿವುಡ್ನ ಸೆಲೆಬ್ರಿಟಿ ಯಾರಪ್ಪ ಅಂದರೆ ಅದು ನಾನಾ ಪಾಟೇಕರ್. ಕಾರಣ, ಬಹುತೇಕ ಹಣವನ್ನು ಈ ರೀತಿಯಾಗಿ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ, ಸಮಾಜಕ್ಕೋಸ್ಕರ ವಿನಿಯೋಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಪ್ರಕಾರ ಇದಕ್ಕಿಂತ ಸ್ಫೂರ್ತಿ ತುಂಬುವಂಥ ಸ್ಟೋರಿ ಇನ್ನೊಂದಿಲ್ಲ ಅಂದ್ಕೊಳ್ತೀನಿ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ.